ನಾನು ಅಶ್ವಿನಿ. ಅಶ್ವಿನಿ ವ್ಲಾಗ್ನ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವಕವಾದಂತಹ ನಮನಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀ ಪುತ್ತಿಗೆ ಮಠದ ಚತುರ್ಥ ಪರ್ಯಾಯದ ಪವಿತ್ರ ಯೋಜನೆಯಾದಂತಹ ಕೋಟಿಗೀತ ಲೇಖನ ಯಜ್ಞದ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಇದ್ದೇನೆ. ಕೋಟಿಗೀತ ಲೇಖನ ಯಜ್ಞ ಹಾಗೆಯೇ ಭಗವದ್ಗೀತೆಯ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ನನಗೆ ನನ್ನ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ಅದನ್ನು ನನ್ನ ಪುಣ್ಯ ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಪ್ರಪ್ರಥಮವಾಗಿ ಒಡವಿಗೊಡೆಯನಾದಂತಹ ಶ್ರೀಕೃಷ್ಣನ ಪದಕಮಲಗಳಿಗೆ ವಂದಿಸುತ್ತಾ ನಮ್ಮ ಗುರುಗಳ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಆಶೀರ್ವಾದಗಳನ್ನು ಬೇಡುತ್ತಾ ಕೋಟಿಗೀತ ಲೇಖನ ಯಜ್ಞದ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಹಾಗೆ ಈ ಕೋಟಿಗೀತ ಲೇಖನ ಯಜ್ಞ ಏನು ಅಂತ ಎಂಬುದರ ಬಗ್ಗೆ ತಿಳಿದುಕೊಳ್ಳುವ. ಫ್ರೆಂಡ್ಸ್, ನೀವು ನನ್ನ ಕೈಯಲ್ಲಿ ಒಂದು ಪುಸ್ತಕವನ್ನು ನೋಡಬಹುದು. ಇದು ಪರ್ಯಾಯ ಪೀಠದಿಂದಲೇ ನಮಗೆ ಈ ಪುಸ್ತಕವನ್ನು ಕೊಡ್ತಾರೆ. ಇದರಲ್ಲಿ ಬರೆದಿದೆ ನೋಡಿ, ಕೋಟಿಗೀತ ಲೇಖನ ಯಜ್ಞ ಅಂತ ಹೇಳಿ ಇದರಲ್ಲಿ ನೋಡಿ, ಇಲ್ಲಿ ಎಲ್ಲ ನಾವು ಬರೀಲಿಕ್ಕೆ ಆಗ್ತದೆ. ಸೊ ಇದನ್ನು ಹೇಗೆ ಬರೆಯುವುದು ಅಂತ ಹೇಳಿದರೆ, ಪುತ್ತಿಗೆ ಮಠದ ವೆಬ್ಸೈಟ್ ಇದೆ, ಹಾಗೆಯೇ ಅವರ ಫೋನ್ ನಂಬರ್, ಇಮೇಲ್ ಎಲ್ಲ ಕೂಡ ಲಭ್ಯ ಇದೆ. ಅದರಲ್ಲಿ ನಾವು ಹೋಗಿ ನಾವು ಅಪ್ಲೈ ಮಾಡಬೇಕು ಅಥವಾ ಅವರಿಗೆ ಫೋನ್ ಮಾಡಿ ನಾವು ಕೇಳ್ಬೋದು ಮಾಹಿತಿಯನ್ನು. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಕೂಡ ನಾನು ನನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ನಿಮ್ಮ ಜೊತೆಗೆ. ಹಾಗೆ ಇದನ್ನು ಹೇಗೆ ನಾವು ಬರೆಯುವುದು, ನಾವು ಅಲ್ಲಿಗೆ ಹೋಗಿ ಕೇಳುವ ಮೊದಲೇ ಇದರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋದು ಒಳ್ಳೆಯದಲ್ವಾ? ಯಾಕೆಂದರೆ ಅಲ್ಲಿ ಹೋಗಿ ಆದ ನಂತರ ನಮಗೆ ಇದು ಆಗುವುದಿಲ್ಲ ಅಂತಾದರೆ ಕಷ್ಟ ಅಲ್ವಾ ಅಂತ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊಂದಲ ಇರ್ತದೆ. ಸೊ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಆ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ನಾನೊಂದು ಪ್ರಯತ್ನ ಮಾಡೋದು ಅಷ್ಟೇ. ಇದು ಈ ಕೋಟಿಗೀತ ಲೇಖನ ಯಜ್ಞವನ್ನು ಬರೆದು ಮುಗಿಸ್ಲಿಕ್ಕೆ ನಮಗೆ ಬಹಳಷ್ಟು ಕಾಲಾವಧಿ ಇದೆ. ಜನವರಿ 17, 2026 ಒಳಗಾಗಿ ಇದನ್ನು ನಾವು ಬರೆದು ಮುಗಿಸಿದರೆ ಆಯಿತು. ನೋಡಿ, ಈ ಥರದ ಭಗವದ್ಗೀತೆ ಪುಸ್ತಕ ನಾವೇ ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ಈ ಪುಸ್ತಕವನ್ನು ನಾವು ಪರ್ಚೇಸ್ ಮಾಡುವಾಗ ನಮಗೆ ಅಲ್ಲಿಯೇ ಅವರು ಕೊಡ್ತಾರೆ. ಭಗವದ್ಗೀತೆಯ ಸಂಕಲ್ಪಕ್ಕೆ ನಾವು ಇದು ಮಾಡುವಾಗಲೇ ಅಲ್ಲಿಯೇ ಈ ಪುಸ್ತಕ ಸಹ ಕೊಡ್ತಾರೆ. ಈ ಪುಸ್ತಕ ಬೇಕಿದ್ರೆ ನಾವು ಎಕ್ಸ್ಟ್ರಾ ಮನಿ ಕೊಟ್ಟು ಇದು ತಗೊಂಡ್ರೆ ಆಯಿತು. ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಶ್ಲೋಕದ ಅರ್ಥ ಕೂಡ ಇದೆ. ಹಾಗಾಗಿ ಇದು ಅತ್ಯುತ್ತಮವಾದಂತಹ ಪುಸ್ತಕ ಅಂತ ನಾನು ಹೇಳ್ತೇನೆ. ಭಗವದ್ಗೀತೆಯ ಸಾರವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಜೀವನಕ್ಕೆ ಸರಿಯಾಗಿ ಅಳವಡಿಸಿಕೊಂಡು ಅದರ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಸುಂದರವಾಗಿ ಮಾಡಿಕೊಳ್ಳೋಣ. ಹಾಗೆ ಈ ಗೀತಾ ಲೇಖನವನ್ನು ಉಂಟಲ್ಲ, ನಮಗೆ ಗೊತ್ತಿರುವಂತಹ ಯಾವುದೇ ಲ್ಯಾಂಗ್ವೇಜಲ್ಲಿ ಕೂಡ ನಾವು ಬರಿಬಹುದು. ಅಂದರೆ ಈಗ ನಮಗೆ ಕನ್ನಡ ಗೊತ್ತಿಲ್ಲ ಅಂತಾದರೆ ನಾವು ಇಂಗ್ಲೀಷಲ್ಲಿ ಬರಿಬಹುದು, ಮಲಯಾಳದಲ್ಲಿ ಬರಿಬಹುದು, ಹಿಂದಿಯಲ್ಲಿ ಬರಿಬಹುದು. ನಮಗೆ ಗೊತ್ತಿರುವಂತಹ ಭಾರತೀಯ ಭಾಷೆ ಅಥವಾ ಯಾವ ಭಾಷೆಯಲ್ಲಿ ಆದರೆ ಕೂಡ ನಾವು ಈ ಗೀತೆಯನ್ನು ಬರೆದು ದೇವರಿಗೆ ಸಮರ್ಪಿಸಬಹುದು. ಹಾಗಾದರೆ ಇದನ್ನು ಸಮರ್ಪಿಸುವ ಬಗೆ ಹೇಗೆ ಎಂಬುದರ ಬಗ್ಗೆ ನೋಡುವ. ಇಲ್ಲಿ ನೋಡಿ, ಪುಸ್ತಕ ಉಂಟು, ಇದನ್ನು ನೋಡಿಯೇ ನಾನು ನಿಮಗೆ ಇದರ ವಿಚಾರವಾಗಿ ನಾನು ಹೇಳ್ತಾ ಇರೋದು. ಇದು ಅವರ ಪ್ಯಾಂಪ್ಲೆಟ್, ಇದರಲ್ಲಿ ಬರೆದಿದ್ದಾರೆ. ಸೊ ಆ ರೀತಿಯಾಗಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಗೀತಾ ಲೇಖನ ಯಜ್ಞ ಬರೆಯಲು ಯಾವುದೇ ವಯಸ್ಸಿನ ಭೇದವಿಲ್ಲ, ಯಾವುದೇ ಜಾತಿ ಧರ್ಮ ಮತ ಲಿಂಗದ ಭೇದವಿಲ್ಲ. ಆಯಿತಾ, ಯಾರು ಬೇಕಿದ್ರೆ ಸಹ ನಾವು ಯಾವ ಭಾಷೆಯಲ್ಲಿ ಬೇಕಿದ್ರೆ ಸಹ ಬರಿಬಹುದು. ಹಾಗೆ ಅವರದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನ ಹೆಸರು ಎಲ್ಲ ಸ್ಮಾಲ್ ಲೆಟರಲ್ಲಿ shreeputtige.org ಅಂತ ಇದೆ. ಈ ವೆಬ್ಸೈಟ್ಗೆ ಒಮ್ಮೆ ನೀವು ಭೇಟಿಯಾಗಬೇಕು. ನಂತರ ಇದಕ್ಕೆ ನಾವು ಸಂಕಲ್ಪ ಕಾಣಿಕೆಯಾಗಿ 108 ರೂಪಾಯಿಯನ್ನು ಕೊಡಬೇಕು. ಹಾಗೆಯೇ ಈ ಪುಸ್ತಕವನ್ನು ನಾವು ಪಡೀಲಿಕ್ಕೆ ಅಂಚವೆಚ್ಚಕ್ಕಾಗಿ ನಾವು 150 ರೂಪಾಯಿಯನ್ನು ಕೂಡ ಕೊಡಬೇಕಾಗ್ತದೆ. ಟೋಟಲ್ ನಾವು 258 ರೂಪಾಯಿಗಳನ್ನು ಪಾವತಿಸಬೇಕು. ನಾವು ಉಡುಪಿಗೆ ಹತ್ತಿರದವರೇ ಆಗಿದ್ದರೆ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿಯ ಕಾರ್ಯಾಲಯದಿಂದಲೇ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿಕೊಳ್ಬಹುದು. ಅಲ್ಲಿಯೇ ನಮಗೆ ಪುಸ್ತಕ ಎಲ್ಲ ಕೊಡ್ತಾರೆ, ಆಗ ಅಂಚೆ ವೆಚ್ಚ ಕೂಡ ನಮಗೆ ಬರುವುದಿಲ್ಲ. ಹೀಗೆ ನಾವು ಹಣ ಪಾವತಿಸಿ ಆದ ಮೇಲೆ 2 ವಾರಗಳ ಒಳಗಾಗಿ ನಮಗೆ ಬರಲಿಕ್ಕೆ ಬೇಕಾದಂತಹ ಪುಸ್ತಕ ನಮ್ಮ ಮನೆಗೆ ತಲುಪ್ತದೆ. ಹಾಗೆಯೇ ನಮಗೆ ಭಗವದ್ಗೀತೆಯ ಪುಸ್ತಕ ಕೂಡ ಜೊತೆಗೆ ಬೇಕಿದ್ರೆ ನಾವು ಅದರ ಮೌಲ್ಯವನ್ನು ಕೂಡ ಪಾವತಿಸಬೇಕಾಗ್ತದೆ. ಮತ್ತೆ ನಾವು ಆ ಪುಸ್ತಕ ಎಲ್ಲ ತಗೊಳ್ತೇವಲ್ಲ, ಅದರಲ್ಲಿಯೇ ಎಲ್ಲ ಕ್ಲಿಯರ್ ಆಗಿ ಬೇಕಾದಂತಹ ಎಲ್ಲ ಮಾಹಿತಿ ಕೂಡ ಉಂಟು. ಎಂಥ ಸಹ ನಾವು ಕನ್ಫ್ಯೂಷನ್ ಮಾಡಿಕೊಳ್ಳುವಂತಹ ಅಗತ್ಯವೇ ಇಲ್ಲ. ಆಯ್ತಾ, ಕೋಟಿಗೀತ ಲೇಖನ ಯಜ್ಞವನ್ನು ನಾವು ಆರಂಭ ಮಾಡುವ ಮೊದಲು ಒಂದು ಶುಭ ದಿನವನ್ನು ನಾವು ಗುರುತಿಸಿಕೊಳ್ಬೇಕು. ಅದರ ನಂತರ ನೋಡಿ, ನಾನು ಕೈಯಲ್ಲಿ ಕಟ್ಟಿಕೊಂಡಿದ್ದಾರಲ್ಲ, ಇಂತಹ ಕಂಕಣ ಕೂಡ ಆ ಪುಸ್ತಕದ ಜೊತೆಗೆ ಬರ್ತದೆ. ಇದನ್ನು ದೇವರ ಬಳಿ ಇಟ್ಟು ನಾವು ಸಂಕಲ್ಪ ಪ್ರಾರ್ಥನೆಗಳನ್ನು ಮಾಡಿಕೊಂಡು ನಮ್ಮ ಕೈಗೆ ಕಟ್ಟಿಕೊಳ್ಬೇಕು. ಈ ಭಗವದ್ಗೀತೆಯನ್ನು ನಾವು 2026, 2018 ಜನವರಿಯ ಒಳಗೆ ಬರೆದು ಮುಗಿಸಿದರೆ ಇನ್ನೊಂದು ಪುಸ್ತಕವನ್ನು ಕೂಡ ನಾವು ಕೇಳಿ ಪಡೆದುಕೊಂಡು ಬರೆಯುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಒಂದೇ ಸರ್ತಿ ಬರಿಬೇಕಂತ ಇಲ್ಲ, ನಮಗೆ ಮನಸ್ಸಿದ್ರೆ ಎಷ್ಟು ಬಾರಿ ಬೇಕಿದ್ರೆ ಸಹ ನಾವು ಬರಿಬಹುದು. ಹಾಗೆಯೇ ನಾವು ಈ ಗೀತೆಯನ್ನು ಬರೆದು ಮುಗಿಸಿದ ಬಳಿಕ
17/1/2026 ಒಳಗಾಗಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದು ಶ್ರೀ ಶ್ರೀಗಳ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಅವರ ಅನುಗ್ರಹ ಮಂತ್ರಾಕ್ಷತೆಯೊಂದಿಗೆ ಪ್ರಸಾದದೊಂದಿಗೆ ಈ ಪುಸ್ತಕವನ್ನು ನಾವು ಮರಳಿ ಸ್ವೀಕರಿಸಬೇಕು. ಈಗ ಯಾರಾದರೂ ಫಾರಿನ್ ಕಂಟ್ರಿಯಲ್ಲಿ ಇದ್ದೀರಿ, ನಿಮಗೆ ಇದು ಬರಲಿಕ್ಕೆ ಆಸಕ್ತಿ ಉಂಟು ಬಟ್ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ರೆ ಅಂತಹ ಅವರಿಗೆ ಕೂಡ ಬಹಳ ಉಪಯುಕ್ತವಾದಂತಹ ಅವಕಾಶವನ್ನು ನೀಡಿದ್ದಾರೆ. ನೀವು ಪೋಸ್ಟ್ ಮೂಲಕ ಕಳುಹಿಸಿಕೊಡ್ಬೋದು, ಅದನ್ನು ಗುರುಗಳು ಶ್ರೀಕೃಷ್ಣ ದೇವರಿಗೆ ತಾವೇ ಸ್ವತಃ ಸಮರ್ಪಿಸಿ ಅವರ ಅನುಗ್ರಹ ಮಂತ್ರಾಕ್ಷತೆ ಹಾಗೂ ಶ್ರೀಕೃಷ್ಣ ದೇವರ ಪ್ರಸಾದದೊಂದಿಗೆ ಮತ್ತೆ ನಿಮ್ಮ ಊರಿಗೆ ಅವರು ಕಳುಹಿಸಿಕೊಡ್ತಾರೆ. ಹಾಗೆ ಈ ಗೀತಾಲೇಖನ ಯಜ್ಞವನ್ನು ಬರೆಯುವುದರಿಂದ ಏನಾಗ್ತದೆ ಅಂತ ಹೇಳಿದರೆ ಎಲ್ಲರಿಗೆ ಸಹ ಗೊತ್ತುಂಟು ನಮ್ಮ ಸನಾತನ ಧರ್ಮ ಈಗ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಸೊ ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ, ಹಾಗೆಯೇ ನಮ್ಮ ಮುಂದಿನ ಪೀಳಿಗೆಯ ಉಳಿವಿಗಾಗಿ ನಾವು ಇದನ್ನೆಲ್ಲ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಒಂದು ಕಿರು ಸೇವೆ, ಒಂದು ನಮ್ಮ ಕಿರು ಕೊಡುಗೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋವನ್ನು ನೋಡಿದ ಎಲ್ಲರೂ ಕೂಡ ನಾನು ಕೊಟ್ಟಂತಹ ವೆಬ್ಸೈಟನ್ನು ಸಂಪರ್ಕಿಸಿ, ನಾನು ಕೊಟ್ಟಂತಹ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಗಳಿಗಾಗಿ, ಮಾಹಿತಿಗಾಗಿ, ಕ್ಲಾರಿಟಿಗಾಗಿ ಅವರನ್ನು ಕೇಳಿದರೆ ಖಂಡಿತವಾಗಿ ಸಹ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿ ಕೂಡ ಕೊಡ್ತಾರೆ. ನೀವು ಕೂಡ ಈ ಕೋಟಿ ಯಜ್ಞದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬಹುದು. ಸೊ ನಾವು ಭಗವದ್ಗೀತೆಯನ್ನು ಬರೆಯಲಿಕ್ಕೆ ಶುರು ಮಾಡುವ ಮೊದಲು ಫೀಲ್, ಬಿಲೀವ್, ಥಿಂಕ್ ಆ್ಯಂಡ್ ಆ್ಯಕ್ಟ್, ಗೊತ್ತಾಯ್ತಾ? ಅಂದರೆ ನಮ್ಮ ಗುರಿಯನ್ನು ನಾವು ಫೀಲ್ ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಯೋಜನೆಗಳನ್ನು ಥಿಂಕ್ ಮಾಡಬೇಕು. ಹಾಗೆಯೇ ನಾವು ಈ ಭಗವದ್ಗೀತೆಯನ್ನು ಬಿಲೀವ್ ಮಾಡಬೇಕು, ಮತ್ತು ಅದರಲ್ಲಿ ನಮಗೆ ಏನೊಂದು ಸಾರ ಸಿಗ್ತದೆ ನೋಡಿ, ಆ ಸಾರಕ್ಕೆ ಸರಿಯಾಗಿ ನಾವು ನಡ್ಕೊಳ್ಬೇಕು ಅಲ್ವಾ? ಇದು ಇಷ್ಟು ಸಾರಾಂಶ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನೋಡಿ, ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಭೂಮಿಯಲ್ಲಿ ನಿಂತುಕೊಂಡು ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದಂತಹ ಗೀತೆ ಭಗವದ್ಗೀತೆ. ಇದು ಅರ್ಜುನನಿಗೆ ಯುದ್ಧ ಸಂದರ್ಭದಲ್ಲಿ ಹೇಳಿದ್ದು. ನಮ್ಮ ಜೀವನಕ್ಕೆ ಯಾಕೆ ಇದು ಪ್ರಯೋಜನಕ್ಕೆ ಬರ್ತದೆ ಅಂದರೆ, ಪ್ರತಿ ಒಬ್ಬ ಜೀವಿಗೆ ಕೂಡ ಅದರದರದೇ ರೀತಿಯಲ್ಲಿ ಈ ಗೀತೆ ಉಪಯೋಗಕ್ಕೆ ಬರ್ತದೆ. ಇದರಲ್ಲಿರುವ ಸಾರಾಂಶ ಪ್ರತಿಯೊಬ್ಬ ಕೂಡ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೋದು. ಕೇವಲ ಅರ್ಜುನನಿಗೆ ಯುದ್ಧ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನ ಕೂಡ ಒಂದು ಯುದ್ಧರಂಗವೇ ಅಲ್ವಾ? ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಆತ್ಮಕ್ಕೆ ಕೂಡ ಎಷ್ಟೋ ಒಂದು ಯುದ್ಧಗಳು ನಡೀತಾ ಇರ್ತದೆ ಅಲ್ವಾ? ಅಂದರೆ ಗೊಂದಲಗಳು. ಈ ಗೊಂದಲಗಳನ್ನು ನಿವಾರಿಸಲಿಕ್ಕೆ ಇದರಲ್ಲಿ ಬರುವಂತಹ ಶ್ಲೋಕಗಳನ್ನು ನಮ್ಮ ಜೀವನಕ್ಕೆ, ನಾವಿರುವ ಸ್ಥಿತಿಗತಿಗೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ನಡ್ಕೊಂಡ್ರೆ ನಮ್ಮ ಏಮನ್ನು ನಾವು ತುಂಬ ಎಫರ್ಟ್ ಇಲ್ಲದೆ, ತುಂಬ ಹಾರ್ಡ್ ವರ್ಕ್ ಇಲ್ಲದೆ ಸುಲಭವಾಗಿ ನಾವು ಅಚೀವ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನುವುದು ನನ್ನ ಒಂದು ಲಾಜಿಕ್. ಹಾಗೆ ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೇನೆ. ನಾನು ಕೂಡ ಈಗ 13ನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇನ್ನು 14ನೇ ಅಧ್ಯಾಯಕ್ಕೆ ನಾನು ಹೋಗಬೇಕು. ಈಗಷ್ಟೇ ನನಗೆ ಇದರ ಅರ್ಥ ಇರುವಂತಹ ಪುಸ್ತಕ ಸಿಕ್ಕಿದೆ. ಹಾಗೆ ನೋಡುವ ಮುಂದಕ್ಕೆ ಇದನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತದೆ ಅಂತ ಹೇಳಿ ನೀವೆಲ್ಲರೂ ಕೂಡ ಅದನ್ನು ನೋಡಲಿಕ್ಕಿದ್ದೀರಿ. ಹಾಗೆ ನೀವು ಕೂಡ ಪ್ರಯತ್ನ ಪಡಿ, ನಮ್ಮ ಲೈಫ್ ಸ್ಟೈಲಿಗೆ ಅನುಗುಣವಾಗಿ ಇದರ ಅರ್ಥವನ್ನು ನೀವು ಮಾಡಿಕೊಳ್ಬೇಕು. ಅರ್ಥ ಆಯ್ತಾ? ಈಗ ನಾವೊಬ್ಬ ವಿದ್ಯಾರ್ಥಿ ಆಗಿದ್ದರೆ ನಮ್ಮ ವಿದ್ಯಾರ್ಜನೆಯ ದೃಷ್ಟಿಯಿಂದ ಇದು ನಮಗೆ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು ಎಂಬುದನ್ನು ಯೋಚನೆ ಮಾಡಬೇಕು. ನಾವೊಬ್ಬ ಜಾಬಿಗಾಗಿ ಟ್ರೈ ಮಾಡ್ತಾ ಇದ್ದರೆ, ಸೊ ಆಗ ನಾವು ಇದನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು? ಹಾಗೆಯೇ ನಾವೊಬ್ಬ ಬಿಸ್ನೆಸ್ ಪರ್ಸನ್ ಆಗಿದ್ದರೆ, ನಾವು ಕೃಷಿಕರಾಗಿದ್ದರೆ, ಅಥವಾ ನಾವೊಂದು ಗೃಹಿಣಿಯೇ ಆಗಿದ್ದರೆ ಕೂಡ ನಮ್ಮ ಜೀವನದಲ್ಲಿ ಈ ಗೀತೆಯನ್ನು, ಗೀತೆಯ ಸಾರವನ್ನು ಹೇಗೆ ನಾವು ಅಳವಡಿಸಿಕೊಂಡು ಶಾಂತವಾದಂತಹ, ಸುಂದರವಾದಂತಹ ಜೀವನವನ್ನು ಅನುಭವಿಸಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಬರ್ಕೊಂಡ್ರೆ ಇದರಿಂದ ನಮಗೆ ಶೀಘ್ರವಾದಂತಹ ಫಲಪ್ರಾಪ್ತಿಯಾಗುವುದು ಖಂಡಿತ ಅಂತ ನಾನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇನ್ನು ತಡ ಮಾಡದೆ ನೀವೆಲ್ಲರೂ ಕೂಡ ಆ ವೆಬ್ಸೈಟಿಗೆ ಕನೆಕ್ಟ್ ಆಗಿ, ಅಲ್ಲಿಯ ಪರ್ಸನ್ಗಳನ್ನು ಕನೆಕ್ಟ್ ಆಗಿ ಬೇಕಾದ ಮಾಹಿತಿಯನ್ನು ಪಡ್ಕೊಂಡು ಕೂಡಲೇ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ. ಸಂಸ್ಕೃತ ಭಾಷೆ ಅನ್ನೋದು ಪ್ರಕೃತಿಯಲ್ಲಿ ಒಂದು ಲೀನವಾದಂತಹ ಭಾಷೆ, ನಾವು ಬೇಗ ಕನೆಕ್ಟ್ ಆಗಲಿಕ್ಕೆ ಆಗ್ತದೆ. ಬಟ್ ಈಗ ಎಂತಾಗಿದೆ ಹೇಳಿದರೆ, ಸಂಸ್ಕೃತ ಶಾಲೆಗಳು ಇಲ್ಲದ ಕಾರಣ, ಶಾಲೆಗಳಲ್ಲಿ ಸಂಸ್ಕೃತ ಪಾಠ ಇಲ್ಲದ ಕಾರಣ ನಾವೆಲ್ಲ ಸಂಸ್ಕೃತ ಭಾಷೆಯಿಂದ ವಂಚಿತರಾಗಿದ್ದೇವೆ. ನಮ್ಮ ಮಂತ್ರಗಳನ್ನು ನಾವು ಮನಸ್ಸೋ ಇಚ್ಛೆ, ನಮಗೆ ಹೃದಯಕ್ಕೆ ನಾಟು ಹಾಗೆ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಅಶಕ್ತರಾಗಿದ್ದೇವೆ. ಹಾಗಾಗಿ ನಮಗೆ ಇದರ ಪವರ್ ಏನು ಅಂತ ಈಗ ಅರಿವಿಗೆ ಬರ್ತಾ ಇಲ್ಲ. ಅಂದರೆ ನಾವು ಇಂತಹದರಿಂದ ಬಹಳ ದೂರ ಹೋಗಿ ಆಗಿದೆ. ಆದರೆ ಈಗ ನೋಡಿ, ಈ ಗೀತೆಯಲ್ಲಿ ಅದರದ್ದು ಕನ್ನಡ ಭಾವಾರ್ಥ ಕೂಡ ಕೊಟ್ಟ ಕಾರಣ ನಾವು ಕರೆಕ್ಟಾಗಿ ಇದನ್ನು ಅರ್ಥ ಮಾಡಿಕೊಳ್ಬಹುದು. ನಮ್ಮ ಮಾತೃಭಾಷೆಯಲ್ಲಿಯೇ ನಾವು ಬರಿತಾ ಬರಿತಾ ಉಂಟಲ್ಲ, ನಮ್ಮ ಜೀವನವನ್ನು ನಾವು ಒಂದು ಸಕ್ಸಸ್ಫುಲ್ ಜೀವನವಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಒಂದು ಎನರ್ಜಿ ಬಾಲನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಕೃತಾರ್ಥರಾಗುವ
ಧನ್ಯೋಸ್ಮಿ ಈ ಒಂದು ಅವಕಾಶಕ್ಕಾಗಿ.